ಒಬ್ಬರನ್ನ ಕರೆದಾಗ ಅದಕ್ಕೊಂದು ಎಲ್ಲರಿಗೂ ಕಾಯ್ತಿದ್ರು ಇವ್ರು ಏನೋ ಮಾತಾಡ್ತಾರೆ ಅಂತ. ಇಲ್ಲಿ ಇಷ್ಟ ಕರೆದಾಗ ಯಾರು ಏನ್ ಮಾತಾಡ್ತಾರೆ ಗೊತ್ತು. ದಟ್ಸ್ ಓಕೆ ಕಮಲ್. ಒಂದು ಈವೆಂಟ್ ಆರ್ಗನೈಸೇಷನ್ ಅಲ್ಲಿ ಹೀ ಈಸ್ ಆಲ್ವೇಸ್ ಬೀನ್ ಇನ್ ಅ ಫ್ರಂಟ್ ರೋ. ನಮ್ಮ ಫಿಲಿಮ್ ಇಂಡಸ್ಟ್ರಿ ಅಂತ ಬಂದಾಗ ಈ ಆಲ್ವೇಸ್ ಈ ಸ್ಟುಡ್ ಇನ್ ದ ಫ್ರಂಟ್. ಪ್ರತಿಯೊಬ್ಬರೂ ಟೆಕ್ನಿಷಿಯನ್ಸ್ ಆಗಲಿ, ಇವತ್ತಿಗೂ ನಾನು ಒಂದು ನಾನು ಇವತ್ತು ಯಾವುದೇ ಶೂಟಿಂಗ್ ಹೋಗಲಿ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಲಿ, ನನಗೆ ಎಲ್ಲರೂ ಚಿರಪರಿಚಯ ಆಗಿರ್ತಾರೆ ಅನ್ನೋದಕ್ಕೆ ಏನು ಕಾರಣ ಅಂದರೆ ಇಂಥ ಒಂದು ಇವೆಂಟ್ಸ್ ಕ್ಯಾಮ್ರಾಮೆನ್ನಿಂದ ಆಗಲಿ ಡೈರೆಕ್ಟರಿಂದ ಆಗಲಿ ಪ್ರೊಡ್ಯೂಸರಿಂದ ಆಗಲಿ ಇಂಥ ಒಂದು ಇವೆಂಟಲ್ಲಿ ಎಲ್ಲರೂ ಗ್ಯಾದರ್ ಆದಾಗ ಯಾವುದಾದ್ರೂ ಒಂದು ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಎಲ್ಲರೂ ಗೊತ್ತಿರೋರೇ ಇರ್ತಾರೆ. ಆಗ ಕೆಲಸದಲ್ಲಿ ನಮಗೆ ಆ್ಯಕ್ಚುಲಿ ತುಂಬ ಈಸಿ ಆಗುತ್ತೆ. ಎಲ್ಲರೂ ನಾವೆಲ್ಲ ಮೀಟ್ ಆಗಿರ್ತೀವಿ ಮುಂಚೆನೆ ಇಂಥ ಒಂದು ಇವೆಂಟ್ಸ್ಗಳಲ್ಲಿ. ಸೊ ಇಂಥ ಇವೆಂಟ್ಸ್ ಆರ್ಗನೈಸ್ ಮಾಡೋದ್ರಲ್ಲಿ ಫ್ರಂಟ್ ರನ್ನಲ್ಲಿ ಇರೋರು ಕಮರ್, ಥ್ಯಾಂಕ್ ಯು ಕಮರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೊಸ ಕಲಾವಿದರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದು. ಮೋಸ್ಟ್ ಆಫ್ ದ ಆರ್ಟಿಸ್ಟ್ಗಳಿಗೆ ಇದು ಅರಿವಾಗ್ತಾ ಇರುತ್ತೆ. ನಾನು ಹೇಳೋದು ಒಂದು ಹೊಸ ಪ್ಲೇಸ್ಗೆ ಹೋದಾಗ ಕೆಲಸ ಮಾಡೋದು ಎಷ್ಟು ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ ಅನ್ನೋದು. ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದ್ದಾಗ ಅದು ತುಂಬ ಈಸಿ ಆಗುತ್ತೆ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಕಮರ್, ಈ ಒಂದು ನೀವು ಫ್ಲೆಕ್ಸಿಬಿಲಿಟಿ ತೋರಿಸಿರೋದಕ್ಕೆ ಎಲ್ಲ ಆರ್ಟಿಸ್ಟ್ಗಳಲ್ಲೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಎಲ್ಲ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗ್ರೇಟ್ ಇವೆಂಟ್. ಥ್ಯಾಂಕ್ ಯು ಕಮರ್, ಥ್ಯಾಂಕ್ ಯು ಆಲ್. ಪ್ಲೇ ವೆಲ್, ಎಂಜಾಯ್ ಮಾಡಿ. ಇಟ್ಸ್ ಅ ಫನ್ ಗೇಮ್, ಇಟ್ಸ್ ಅ ಫನ್ ಗೇಮ್. ಕ್ರಿಕೆಟ್ ಈಸ್ ಆಲ್ವೇಸ್ ಅ ಫನ್. ಎಂಜಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.